ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಭವಾನಿ ರಜನ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಶ್ರಾವಣ ಶನಿವಾರದ ಪೂಜೆ ಅಂದಮೇಲೆ ಕಂಪ್ಲೀಟ್ ಆಗಿ ನನ್ನ ಒಂದು ಟ್ರೆಡಿಷನಲ್ ಔಟ್ಲುಕ್ ಇದು. ಸೊ ಹಬ್ಬಗಳ ಮೇಲೆ ಹಬ್ಬ ಸಂಭ್ರಮ, ಆ್ಯಂಡ್ ಲಾಸ್ಟ್ ಇಯರ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ವಿ. ಸೊ ಹಾಗಾಗಿ ಮತ್ತೊಮ್ಮೆ ಈ ವರ್ಷದ ಗಣೇಶ ಹಬ್ಬದ ಸಂಭ್ರಮ ಸೆಲೆಬ್ರೇಷನ್ ಹೇಗಿರುತ್ತೆ ನಮ್ಮನೇಲಿ ಪುಟ್ಟ ಎರಡು ಗಣೇಶಗಳ ಜೊತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಆದಷ್ಟು ಒಂದೊಂದಷ್ಟು ಮೂಮೆಂಟ್ಸ್ಗಳನ್ನು ಫಿಫ್ಟೀನ್ ಸಲ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಸೊ ಅದನ್ನು ನಾನು ಈ ಒಂದು ಗಣೇಶ ಚತುರ್ಥಿ ಸ್ಪೆಷಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಬಟ್ ಇದ್ರ ಜೊತೆಗೇನೆ ನಮ್ಮ ಒಂದು ಸೆಕೆಂಡ್ ಡೇ ಆ್ಯಂಡ್ ಥರ್ಡ್ ಡೇ, ಸೊ ನಾವು ಮೂರು ದಿನ ಗಣೇಶನ ಇಡೋದ್ರಿಂದ ಸೊ ಮೂರು ದಿನಾನು ಹೇಗೆ ನಾವು ಪೂಜೆ ಮಾಡ್ತೀವಿ ಅನ್ನೋದನ್ನು ರೆಕಾರ್ಡ್ ಮಾಡಿ ಈ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ತಾ ಇರೋದು. ಹೋಪ್ ಸೊ ಎಲ್ರಿಗೂ ಈ ಒಂದು ಗಣೇಶ ಚತುರ್ಥಿಯ ಸೆಲೆಬ್ರೇಷನ್ ಬ್ಲಾಗ್ ಇಷ್ಟ ಆಗುತ್ತೆ. ಸೊ ಇಷ್ಟವಾದಲ್ಲಿ ಏನು ಮಾಡಬೇಕು, ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹಾಗೆ ನೀವೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಕಮೆಂಟ್ ಮಾಡಿ. ಆ್ಯಂಡ್ ನನ್ನ ಒಂದು ಸಿಂಪಲ್ ಔಟ್ವೇರ್, ಸೊ ಔಟ್ಫಿಟ್ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ನೋ, ಫೀಡಿಂಗ್ ಮಾಡಿಸ್ತಾ ಇರಬೇಕಾಗಿರೋದ್ರಿಂದ ಅನ್ಕಂಫರ್ಟಬಲ್ ಆಗುತ್ತೆ ಅಂತ ಸೊ ನಾರ್ಮಲ್ ಬೇರೆಲ್ಲೇ ಇದ್ದೀನಿ. ಆ್ಯಂಡ್ ಯಾ, ನಮ್ಮ ಒಂದು ಪುಟ್ಟ ಗಣೇಶ, ನಮ್ಮ ಮನೆಯ ಗಣೇಶ ಹೇಗಿದೆ ಆ್ಯಂಡ್ ಹೇಗೆಲ್ಲ ಪೂಜೆ ಮಾಡಿದ್ದೀವಿ ಅನ್ನೋದನ್ನ ಎಲ್ಲನೂ ಶೇರ್ ಮಾಡ್ತೀನಿ. ಸೊ ಹೋಗಿ ನೋಡಿ, ಸೊ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಇನ್ಫಾರ್ಮೇಷನ್ ಅನ್ನೋದಕ್ಕಿಂತ ಒಂದು ಸೆಲೆಬ್ರೇಷನ್ ಹ್ಯಾಪಿ ಬ್ಲಾಗ್ ಇದು. ಆ್ಯಂಡ್ ಯಾ, ಎರಡು ವರ್ಷದಿಂದ ಗಣೇಶ ಹಬ್ಬ ಎಲ್ಲರೂ ಸುಮಾರಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ಯಾಕೆ ಅಂದರೆ ಲಾಕ್ಡೌನಿಂದ ಪ್ಲಸ್ ಕೊರೋನಾಯಿಂದ, ಹಾಗಾಗಿ ಈ ವರ್ಷ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಗಣೇಶನ ವಿಗ್ರಹ ಇಟ್ಟು ಗಣೇಶನ ಹಬ್ಬನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನೋ ಇಂಟೆನ್ಷನ್ನಿಂದ ಸಾಕಷ್ಟು ಗಣೇಶಗಳು ಈ ಬಾರಿ ಸೇಲ್ ಆಗಿದೆಯಂತೆ. ಅದೇ ರೀತಿ ಇಲ್ಲಿ ಶಾಪಿಂಗ್ಗೆ ಹೋಗಿದ್ದಾರೆ ನನ್ನ ಯಜಮಾನರು, ಹಾಗೆ ಲಡ್ಡು. ಯಾಕಂದರೆ ನಾನು ಈ ಬಾರಿ ಹೋಗೋಕ್ಕಾಗಲ್ವಲ್ಲ, ಹಾಗಾಗಿ. ಆ್ಯಂಡ್ ನೀವು ಫ್ರೇಮಲ್ಲಿ ನೋಡ್ತಾ ಇರ್ಬೋದು ನಮ್ಮ ಲಡ್ಡು ಎಷ್ಟು ಖುಷಿಯಾಗಿದ್ದಾನೆ ಅಂತ. ಎಸ್, ಫೈನಲಿ ಗಣೇಶನ ತಂದರು. ನಮ್ಮ ಒಂದು ಗಣೇಶ ಹಾಗೆ ಗೌರಮ್ಮ ಎರಡೂ ಸೇರಿಸು ಈ ಪ್ರೈಸ್ ಬಂದು 800 ರುಪಿ ಅರೌಂಡ್ ಆಗಿತ್ತು. ತುಂಬಾ ಬಾರ್ಗೇನ್ ಕೂಡ ಮಾಡೋಕ್ಕಾಗಲ್ಲ ಗಣೇಶನ ಶಾಪಿಂಗ್ ಮಾಡಬೇಕಾದ್ರೆ, ಯಾಕಂದರೆ ಇಷ್ಟದಲ್ಲಿ ತೊಗೊಳ್ಳಿ ಇಲ್ದಿದ್ರೆ ಹೋಗಿ ಇನ್ನೊಬ್ಬರಿದ್ದಾರೆ ಅಂತ ಹೇಳ್ತಾರೆ. ಬಟ್ ನಿಜ ಅದು, ಯಾಕಂದರೆ ಸಾಕಷ್ಟು ಬಯರ್ಸ್ ಇದ್ದರು. ಸೊ ತುಂಬ ಜನ ಗಣೇಶಗಳನ್ನು ಈ ಬಾರಿ ತೊಗೊಳ್ತಾ ಇದ್ರಂತೆ. ಆ್ಯಂಡ್ ಇದೆಲ್ಲ ಆದಮೇಲೆ ಮಾರ್ನಿಂಗ್ ಅರೌಂಡ್ 6-7:30 ನಾನು ಆಗಲೇ ಹೇಳಿದಾಗೆ, ಆಗಲೇ ಅಲ್ಲ, ನಾನು ಪ್ರತಿ ವ್ಲಾಗಲ್ಲೂ ಪೂಜಾ ರಿಲೇಟೆಡ್ ಹೇಳಬೇಕಾದ್ರೆ ಹೇಳ್ತೀನಿ. ನಮ್ಮನೆ ವಿಶೇಷವಾಗಿ ಹೂವುಗಳನ್ನು ತೊಗೊಂಡು ಬರಬೇಕಾದ್ರೆ ನಾವು ಮಾರ್ಕೆಟ್ಗೆ ಹೋಗ್ತೀವಂತ. ಸೊ ಹೂವಿನ ಪ್ರೈಸ್ ಎಷ್ಟಿತ್ತು ಅಂದರೆ ಹಬ್ಬ ತುಂಬಾ ಇತ್ತಂತೆ. ಮಳೆ ಇದ್ದರೂ ಕೂಡ ಅಷ್ಟೇ, ಕಮ್ಮಿ ಅಂತೂ ಮಾಡ್ಕೊಳ್ಳೋದಿಲ್ಲ. ಸೊ ಇಷ್ಟೆಲ್ಲ ನಮ್ಮ ಒಂದು ಪ್ರಿಪ್ರೇಷನ್ ನಡೆದಿತ್ತು ಮಂಗಳವಾರ ಸಾಯಂಕಾಲದವರೆಗೂ. ಏನಪ್ಪ ಬಾಣಂತಿ ಅಂತಾರೆ, ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ, ಬರೀ ಸೆಲೆಬ್ರೇಷನ್ ವ್ಲಾಗೇ ಇವ್ರದ್ದಾಗೋಯ್ತು ಅಂತ ಅಂದ್ಕೊಂಡ್ರ. ಸೊ ನಾನು ಸಾಕಷ್ಟು ವೀಡಿಯೋಸ್ಗಳನ್ನು ಮಾಡಿದ್ದೀನಿ, ಬಟ್ ಯಾವುದನ್ನು ಎಡಿಟ್ ಮಾಡಿ ಆನ್ ಟೈಮ್ ಅಪ್ಲೋಡ್ ಮಾಡೋದಕ್ಕಾಗ್ತಾ ಇಲ್ಲ. ಬಿಕಾಸ್ ಮಗುನೂ ಕೂಡ ನೋಡ್ಕೋಬೇಕು, ಹಾಗೆ ಲಡ್ಡು ಕೂಡ ನೋಡ್ಕೊಬೇಕು, ಅಮ್ಮಗೆ ಹೆಲ್ಪ್ ಸಹ ಮಾಡಬೇಕು. ಯಾಕಂದರೆ ಮನೇಲಿ ಅಮ್ಮ ನಾನು ಇಬ್ಬರೇ ಇರೋದ್ರಿಂದ ಈಕ್ವಲಿ ಕೆಲಸಗಳನ್ನು ಶೇರ್ ಮಾಡಿಕೊಂಡು ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಎಷ್ಟು ಮಟ್ಟಿಗೆ ಆಗುತ್ತೋ ಅಷ್ಟರ ಮಟ್ಟಿಗೆ ಈಕ್ವಲ್ ಆಗಿ ಒನ್ ಬೈ ಒನ್ ನಾನು ಅಟ್ಲೀಸ್ಟ್ 2 ಡೇಸ್ ಒನ್ಸ್, 1 ಡೇ ಬಿಟ್ಟು 1 ಡೇ ಆಲ್ಟರ್ನೇಟ್ 2 ಡೇಸಲ್ಲಿ ಏನು ವೀಡಿಯೋಸ್ ಇದ್ದೋ ಅದನ್ನು ಅಪ್ಡೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹೋಪ್ಸು ನೀವೆಲ್ಲರೂ ಅಡ್ಜಸ್ಟ್ ಮಾಡ್ಕೋತೀರಾ ಆ್ಯಂಡ್ ಇಷ್ಟಪಟ್ಟು ವೀಡಿಯೋನ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೇಗೆ ನಾನು ಗಣೇಶನ ಹಬ್ಬದ ಸೆಲೆಬ್ರೇಷನ್ ವಿಚಾರವಾಗಿ ಪೂಜಾ ಹೇಗೆ ಮಾಡ್ತಾಯಿದ್ದೀನಿ, ಡೆಕೋರೇಷನ್ ಹೇಗೆ ಮಾಡ್ತಾಯಿದ್ದೀನಿ, ಆ್ಯಂಡ್ ಏನೆಲ್ಲ ತಿಂಡಿಗಳನ್ನು ಮಾಡ್ತಾ ಇದ್ದೀನಿ ಆ್ಯಂಡ್ ಮಾಡಿದ್ದೀನಿ, ಹೇಗೆ ಪೂಜಾ ನಡೆಯುತ್ತೆ 3 ದಿನಗಳ ಕಾಲ ಅನ್ನೋದು ಪುಟ್ಟದಾಗಿ ಶೇರ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಎಲ್ಲ ದೇವ್ರಿಗೂ ಅದರದೇ ಆದಂತಹ ಪೂಜಾ ಪ್ರೊಸೀಜರ್ಸ್ ಇರುತ್ತೆ. ಬಟ್ ನಮ್ಮ ಗಣೇಶಂಗಂತೂ ಎಕೋ ಫ್ರೆಂಡ್ಲಿ ಗಣೇಶ, ನಮ್ಮ ಗಣೇಶಗೆ ಯಾವಾಗ ಬೇಕಾದರೂ ಪೂಜೆ ಮಾಡ್ಬೋದು. ಹಾಗಂತ ಹೇಳಿ ಮಟ್ಟ ಮಧ್ಯಾಹ್ನದಲ್ಲೆಲ್ಲ ಪೂಜೆ ಮಾಡೋದಲ್ಲ, ಮಾರ್ನಿಂಗ್ ಅಥವಾ ಈವ್ನಿಂಗ್ ಅಂದರೆ ಗೋದೋಳಿ ಲಗ್ನದಲ್ಲಿ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು. ಆ್ಯಂಡ್ ನಾನು ಇಲ್ಲಿ ಪೂಜೆನ ಅರೌಂಡ್ ಬೇಗನೆ ಶುರು ಮಾಡಿದ್ದೀನಿ, ಬಟ್ ಈವ್ನಿಂಗ್ನ ಪೂಜೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಲಂಕಾರ ಎಲ್ಲರೂ ಮೊದಲೇ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಅಮ್ಮ ಕೂಡ ನನಗೆ ಇಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಹೂವು ತುಂಬ ಕಾಸ್ಟ್ಲಿ ಇದೆ. ಸೊ ಈ ಒಂದು ಹಾರಕ್ಕೇನೆ 600 ರುಪಿ ಆಗಿದೆ. ಆ್ಯಂಡ್ ಗಣೇಶ ಹಬ್ಬನ ನಾನು ಈ ಬಾರಿ ಹೇಗೆ ಸೆಲೆಬ್ರೇಟ್ ಮಾಡಿದ್ದೀನಿ ಅನ್ನೋದ್ರ ಜೊತೆಗೆ ನೀವೆಲ್ಲರೂ ಅಷ್ಟೇ, ಗಣೇಶನೇ ಆಗಲಿ ಅಥವಾ ಬೇರೆ ಒಂದು ಪೂಜಾ ಸಾಮಗ್ರಿಗಳನ್ನು ತರಬೇಕು ಅಥವಾ ಪೂಜಾಗಳನ್ನು ಮಾಡಬೇಕು ಅಂತ ಹೇಳಿದ್ರೆ ಇಂಥದ್ದಿಂಥದ್ದೇ ಇರಲೇಬೇಕು ಅಂತ ಖಂಡಿತವಾಗಿಲ್ಲ. ಏನಿದೆಯೋ ಅಷ್ಟರಲ್ಲಿ ನಾವು ನಮ್ಮ ಭಕ್ತಿ ಅನುಸಾರವಾಗಿ ದೇವರಿಗೆ ಪೂಜೆ ಮಾಡಿದ್ರೆ ಸಾಕು, ಕಂಪ್ಲೀಟಾಗಿ ದೇವರಿಗೆ ಅರ್ಪಣೆ ಆಗುತ್ತೆ. ಆ್ಯಂಡ್ ದೇವರು ಸಹ ನಮಗೆ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾನೆ. A few moments later.
ಈವ್ನಿಂಗ್ ಅರೌಂಡ್ 6:00 ನಾನು ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ದೇವರು ಅಲಂಕೃತವಾಗಿ ಆ್ಯಂಡ್ ಲೈಟಿಂಗ್ಸ್ ಎಲ್ಲ ಸಣ್ಣ ಪುಟ್ಟದಾಗಿ ಬಿಟ್ಟಿದ್ದೆ. ಆ್ಯಂಡ್ ಈ ಲೈಟಿಂಗ್ಸ್ ನಾನು ಮೀಶೋದಲ್ಲೇ ತೊಗೊಂಡಿರೋದು. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾನು ತೋರಿಸ್ತೀನಿ ಹೇಗೆ ಕಂಪ್ಲೀಟಾಗಿ ಗಣೇಶನಿಗೆ ಅಲಂಕಾರನ ಮಾಡಿದ್ದೀನಿ ಅಂತ. ಸೊ ನಾನು ಪ್ರತಿ ಬಾರಿ ಹೇಳೋ ಹಾಗೆ ದೇವ್ರಿಗೆ ಪೂಜೆನ ಮಾಡಬೇಕಾದ್ರೆ ನಿಮ್ಗೆ ಏನೇ ಗೊತ್ತಿದ್ರು ಸಣ್ಣ ಪುಟ್ಟ ಶ್ಲೋಕ ಆದರೂ ಪರವಾಗಿಲ್ಲ, ಮಂತ್ರ ಆದರೂ ಪರವಾಗಿಲ್ಲ, ಹೇಳಿ ಜೊತೆಗೆ ಪೂಜೆ ಮಾಡಬೇಕು. ನಾನಿಲ್ಲಿ ಶುಕ್ಲಾಂಬರದ್ರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವ ವಿಘ್ನೋಪಶಾಂತೆಯೇ ಅಂತ ಹೇಳ್ಬೋದು. ಅಥವಾ ವಕ್ರತುಂಡ ಮಹಾಕಾರ್ಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೆ ದೇವ ಸರ್ವಕಾರ್ಯೇಷು ಸರ್ವದಾ ಅಂತ ಹೇಳ್ಬೋದು. ಅಥವಾ ಮತ್ತೊಂದು ಈಸಿಯಾಗಿ ಮಕ್ಕಳಿಗೂ ಸಹ ಹೇಳ್ಕೊಡ್ಬೋದು, ಅದು ಓಂ ಗಂ ಗಣಪತಿಯೇ ನಮಃ ಅಂತ 11 ಬಾರಿ ಹೇಳ್ಕೊಂತ ಗಣೇಶನ ಪೂಜೆಯನ್ನು ಮಾಡಬೇಕಾದದ್ದು. ಮೊದಲಿಗೆ ನಾನು ಮುತ್ತೈದರನ್ನ ಅರ್ಶನ ಕುಂಕುಮಕ್ಕೆ ಕರೆಯೋಕ್ಕೂ ಮುಂಚೆ ನಾನಿಲ್ಲಿ ಕುಂಕುಮವನ್ನು ತಗೋತಾ ಇದ್ದೀನಿ. ಅದಾದ ನಂತರ ಒಂದು 5 ಜನನ ನಾನು ಅಮ್ಮ ಇನ್ವೈಟ್ ಮಾಡಿದ್ರು ಕುಂಕುಮ ತಗೊಳ್ಳೋದಕ್ಕೆ. ಅವ್ರಿಗೂ ಕೂಡ ಅಕ್ಷತೆಯನ್ನು ಕೊಟ್ಟು ಸೊ ಮೊದಲಿಗೆ ದೇವ್ರಿಗೆ ಅರ್ಪಿಸಿ ಆ್ಯಂಡ್ ಅವ್ರಿಗೂ ಕೂಡ ನಾನು ಅರ್ಶನ ಕುಂಕುಮ ಬಳೆ ಹೂವನ್ನು ಕೊಟ್ಟು ಆಶೀರ್ವಾದವನ್ನು ತೊಗೊತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಡೇ ಆಫ್ ಪೂಜಾ ಪ್ರಸಾದ ಕೂಡ ನಾವು ಪೇಪರ್ ಅವಲಕ್ಕಿಯಲ್ಲಿ ಪ್ರಸಾದನವನ್ನು ಮಾಡಿದ್ವಿ. ನಾವು ಪ್ರತಿ ವರ್ಷ ಫಸ್ಟ್ ಡೇ ಅದೇ ಪ್ರಸಾದನ ಮಾಡೋದು. ಸೊ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ, ಆ್ಯಂಡ್ ದೇವ್ರಿಗೂ ಕೂಡ ಅದು ತುಂಬಾ ಪ್ರಿಯವಾದದ್ದು. ಹಾಗಾಗಿ ಆ್ಯಂಡ್ ಫಸ್ಟ್ ಡೇ ಆಫ್ ಅಲಂಕೃತವಾಗಿ ಗಣೇಶನಿಗೆ ಹೇಗೆ ಪೂಜೆ ಮಾಡಿದ್ದೀನಿ ಅನ್ನೋದನ್ನು ಕೂಡ ನೋಡಿ. ಇದು ಎಲ್ಲದರ ಮಧ್ಯೆ ಅಮ್ಮನಿಗೆ ನಾನು ಲಾಸ್ಟ್ ವರ್ಷ ನಮ್ಮ ಮನೆಗೆ ಕರೆದು ಬಾಗಿನ ಕೊಟ್ಟು ಅರ್ಶನ ಕುಂಕುಮವನ್ನು ಕೊಟ್ಟಿದ್ದೆ. ಬಟ್ ಈ ಬಾರಿ ನಾನು ಇಲ್ಲೇ ಇರೋದ್ರಿಂದ ಅಮ್ಮ ಹೇಳಿದ್ರು ನನಗೆ ಜಸ್ಟ್ ಅರ್ಶನ ಕುಂಕುಮನೇ ಸಾಕು ಅಂತ ಹೇಳಿ. ಸೊ ಅದು ನನಗೆ ಮನಸ್ಸಿಗೆ ತುಂಬಾ ಸಂತೋಷ ತಂದುಕೊಟ್ಟಿದ್ದು. ಅಂದ್ಕೊಂಡಿದ್ದೆ ನಾನು ಮಾಡ್ಬೋದು ಅಮ್ಮನಿಗೆ ಸೀರೆ ತೊಗೊಂಬಂದು ಕೊಟ್ಟು ಎಲ್ಲವನ್ನು, ಬಟ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನಾನು ಈ ಬಾರಿ ಅಮ್ಮನ ಸಂತೋಷ ಪಡಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಆ್ಯಂಡ್ ಅಮ್ಮ ಕೂಡ ಅದೇ ಸಾಕು ನನಗೆ ಅಂತ ಹೇಳಿ ತೃಪ್ತಿ ಪಟ್ಕೊಂಡಿದ್ದಾರೆ. ಯಾಕೆ ಅಂತಂದರೆ ಆಡಂಬರದಿಂದ ಮನುಷ್ಯನನ್ನು ಮೆಚ್ಚಿಸೋದು ತುಂಬಾ ಈಸಿ, ಬಟ್ ಮನಸ್ಸಿಗೆ ಮೆಚ್ಚಿಸೋದು ಇದೆಯಲ್ಲ ಅದು ಈ ರೀತಿಯಲ್ಲಿ ತುಂಬಾ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಸೆಕೆಂಡ್ ಡೇ ಪೂಜಾ ದಿನದಲ್ಲಿ ಅಮ್ಮ ಮಾರ್ನಿಂಗ್ ಬಳೆ ಅವ್ರನ್ನ ಮನೆಗೇ ಕರೆಸಿದ್ರು. ಸೊ ಅಮ್ಮಗೆ ಕೈ ತುಂಬ ಬಳೆ ಹಾಕ್ಸೋದು ನನಗೆ ಅಲ್ಲ ನಮ್ಮ ಅಕ್ಕಂದಿರ್ಗೂ ತುಂಬಾ ಇಷ್ಟ. ಯಾಕಂದರೆ ನಮ್ಮಮ್ಮನ ನಾವು ಆವಾಗಲಿಂದನೂ ಅದೇ ರೀತಿಯೇ ನೋಡಿರುವಂಥದ್ದು, ಮುಂದಕ್ಕೂ ಕೂಡ ನಾವು ಅದೇ ರೀತಿ ನೋಡೋದಕ್ಕೆ ಇಷ್ಟಪಡ್ತೀವಿ. ಯಾಕೆಂದರೆ ಅಮ್ಮನಿಗೆ ಅವರಮ್ಮ ಅಂದರೆ ಅಜ್ಜಿ ಕೂಡ ಅಷ್ಟೇ ಪ್ರತಿ ವರ್ಷ ಗಣೇಶ ಹಬ್ಬಕ್ಕೆ ಇದೇ ರೀತಿ ಅವ್ರಿಗೆ ಬಳೆ ತೋರಿಸಿ ಸೀರೆ ಎಲ್ಲ ಕೊಡಿಸ್ತಾ ಇದ್ರು. ಬಟ್ ಅಮ್ಮ ನನಗೆ ಸಿಂಪಲ್ ಆಗಿ ನೀವು ಏನು ಮಾಡ್ತೀರೋ ಅದೇ ಸಾಕು ಅಂತ ಹೇಳಿ ತೃಪ್ತಿಯಾಗಿ ನಾವು ಏನು ಕೊಡ್ತೀವೋ ಅದೇ ಎಲ್ಲ
ಎಲ್ಲನೂ ಸ್ವೀಕಾರ ಮಾಡ್ತಾಯಿದ್ರು. ಅದು ನಮಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ನೀವು ಅಷ್ಟೇ ಯಾರೆಲ್ಲ ಅಮ್ಮನಿಗೆ ಬಾಗಿನ ಕೊಟ್ಟು ಅರ್ಶಿನ ಕುಂಕುಮವನ್ನು ಕೊಟ್ಟ್ರಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ವ್ಲಾಗನ್ನು ನೀವು ಲೇಟಾಗಿ ನೋಡ್ತಾ ಇರ್ಬೋದು, ಬಟ್ ಇಟ್ಸ್ ಓಕೆ. ನನ್ನ ಕೈಯಲ್ಲಿ ಆದಷ್ಟು ನಾನು ಅಪ್ಡೇಟನ್ನು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಯೆಸ್, ಇದು ಬಂದು ನಮ್ಮ ಸೆಕೆಂಡ್ ಡೇ ಆಫ್ ಪೂಜಾ. ಸೊ ಸೆಕೆಂಡ್ ಡೇ ಆಫ್ ಪೂಜಾ ದಿನ ಕಡಲೆ ಉಸ್ಲಿ ಮಾಡಿದ್ದೆ ನಾನು ಪ್ರಸಾದಕ್ಕಾಗಿ. ಆ್ಯಂಡ್ ತುಂಬಾ ಚೆನ್ನಾಗಿತ್ತು, ತುಂಬಾ ಟೇಸ್ಟಿ ಆಗಿತ್ತು. ಆ್ಯಂಡ್ ಮತ್ತೊಂದು ಏನಂದರೆ, ಗಣೇಶ ಎರಡನೇ ದಿನಕ್ಕೆ ಇನ್ನೂ ತುಂಬಾ ಚೆನ್ನಾಗಿ ಅಲಂಕೃತವಾಗಿ ಕಾಣಿಸ್ತಾ ಇದ್ದ, ಹೇಗೆ ಕಾಣಿಸ್ತಾ ಇದ್ದ ಅಂತ ತೋರಿಸ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಸೊ ಇವತ್ತು ಸೆಕೆಂಡ್ ಡೇ ಆಫ್ ಗಣೇಶ ಹಬ್ಬದ ಸೆಲೆಬ್ರೇಷನ್. ಸೊ ಹಬ್ಬದ ದಿನಕ್ಕಿಂತ ಇವತ್ತೇ ತುಂಬ ಗ್ರ್ಯಾಂಡಾಗಿ ತುಂಬ ಅಲಂಕೃತವಾಗಿ ಗಣೇಶ ಕಾಣಿಸ್ತಾ ಇರೋದು. ಸೊ ತೋರಿಸ್ತೀನಿ ನಿಮಗೆ ಕಂಪ್ಲೀಟ್ ಪೂಜಾ ಡೆಕೊರೇಷನ್. ಸೊ ಅದೇ ಹೂವನೇ ಮತ್ತಷ್ಟು ಹೂವನ್ನು ಆ್ಯಡ್ ಮಾಡಿದ್ದೀವಿ ಅಷ್ಟೇ. ಆ್ಯಂಡ್ ಇದು ನನ್ನ ಮೆಟರ್ನಿಟಿ ಟಾಪ್. ಸೊ ತುಂಬಾ ಕಂಫರ್ಟಬಲ್ ಆಗಿರುತ್ತೆ ಫೀಡ್ ಮಾಡಿಸೋದಕ್ಕೆಲ್ಲೂ. ಸೊ ತೋರಿಸ್ತೀನಿ ನಿಮಗೆ ನಾನು. ಆ್ಯಂಡ್ ಸೊ ಸೆಕೆಂಡ್ ಡೇ ಆಫ್ ಪೂಜೆಗೆ ಕಡಲೆ ಉಸ್ಲಿ ಮಾಡಿರುವಂಥದ್ದು. ಸೊ ಅದು ತುಂಬ ಗಣೇಶನಿಗೆ ಪ್ರಿಯವಾದದ್ದು. ಮಗು ಮಲಗಿದ್ದಾನೆ. ಆ್ಯಂಡ್ ಸೊ ಗಣೇಶ ಹಬ್ಬ ಅಂದಮೇಲೆ ನನ್ನ ಒಂದು ಪ್ಯಾಷನ್ ಗಣೇಶ ಅಂದರೆ ಸಿಂಗಿಂಗ್. ಸೊ ಗಣೇಶನ ಹಾಡು ಕೂಡ ಒಂದು ಹಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಾರ್ವತಿ ನಂದನ ಗಜಾನನ ಪಶುಪತಿ ರಂಜನ ನಿರಂಜನ ಪಾಹಿ ಮಾಂ ಪ್ರಭು ಪಾಹಿ ಪ್ರಸನ್ನ ಗಿರಿಜಾನಂದನ ಶುಭಾನನ. ಪಾರ್ವತಿ ನಂದನ ಗಜಾನನ ಪಶುಪತಿ ರಂಜನ ನಿರಂಜನ. ಸೊ ಯಸ್, ಇವತ್ತು ಸೆಕೆಂಡ್ ಡೇ ಆಗಿತ್ತು. ಆ್ಯಂಡ್ ನಾಳೆ ವಿಸರ್ಜನೆ ಕೂಡ ಇದೆ. ಸೊ ವಿಸರ್ಜನೆ ಕೂಡ ಹೇಗೆ ಮಾಡ್ತೀವಿ ಅಂತ ಶೇರ್ ಮಾಡ್ತೀನಿ. ಇನ್ನು ಥರ್ಡ್ ಡೇ, ಯಸ್, ವಿಸರ್ಜನೆ ಮಾಡುವಂಥ ದಿನ. ಗಣೇಶನನ್ನು 3 ದಿನಗಳ ಕಾಲ, 1 ದಿನ, 5 ದಿನ, 7 ದಿನ, 9 ದಿನ, 11 ದಿನ ಕೂಡ ಇಟ್ಕೋತಾರೆ. ಬಟ್ ನಾವು ಪ್ರತಿ ವರ್ಷ 3ನೇ ದಿನಕ್ಕೇ ವಿಸರ್ಜನೆ ಮಾಡುವಂಥದ್ದು. ಆ್ಯಂಡ್ ಪ್ರತಿ ವರ್ಷವೂ ಸಹ 3ನೇ ದಿನ ಅಂದರೆ ವಿಸರ್ಜನೆ ಮಾಡುವ ದಿನ ಅನ್ನ ಸಂತರ್ಪಣೆ. ನಮ್ಮ ಕೈಯಲ್ಲಿ ದೇವರು ಎಷ್ಟು ಮಟ್ಟಿಗೆ ಸಾಧ್ಯ ಇಟ್ಟಿದ್ದಾನೆ ಮಾಡೋದಕ್ಕೆ, ಅಷ್ಟು ಮಟ್ಟಿಗೆ ನಾವು ಅನ್ನದಾನವನ್ನು ಪ್ರತಿ ವರ್ಷ ಮಾಡ್ತೀವಿ. ಆ್ಯಂಡ್ ಈ ವರ್ಷ ನಾನು ಪುಳಿಯೋಗ್ರಿ ಮಾಡಿರುವಂಥದ್ದು. ಸೊ ಮಕ್ಕಳೆಲ್ಲ ತೊಗೋತಾ ಇದ್ದಾರೆ. ಆ್ಯಂಡ್ ಮಳೆ ಕೂಡ ಇದ್ದಿದ್ದರಿಂದ ನಾವು ಬೇಗನೆ ವಿಸರ್ಜನೆಯನ್ನು ಮಾಡಬೇಕಾಗಿ ಬಂತು. ಬಿಟ್ವೀನ್ 5 to 5:30 ಒಳಗಡೆ ಎಲ್ಲ ವಿಸರ್ಜನೆ ಮಾಡೋದಕ್ಕೆ ನಾವು ರೆಡಿ ಮಾಡ್ಕೊತಾ ಇದ್ವಿ. ಆ್ಯಂಡ್ ಇಲ್ಲಿ ಮಕ್ಕಳು ಎಲ್ಲರೂ ಜೈಕಾರ ಹಾಕಿ ಪ್ರಸಾದವನ್ನು ತಿಂತಾಯಿದ್ರು. ಅದು ಕೂಡ ತುಂಬಾ ಖುಷಿ ಆಯಿತು. ಆ್ಯಂಡ್ ಟೊಟ್ಟಲಲ್ಲಿ ಮಗು ಆರಾಮಾಗಿ ಮಲಗಿತ್ತು. ನಾನು ಪ್ರತಿ ಸಲ ಹೇಳೋ ಹಾಗೆಯೇ, ಬೈ ಗಾಡ್ ಗ್ರೇಸ್ ನನ್ನ ಮಕ್ಕಳು ತುಂಬಾ ಚೆನ್ನಾಗಿ ದೇವ್ರ ವಿಷಯಗಳಿಗೆ ಕೋಆಪರೇಟ್ ಮಾಡ್ತಾರೆ. ನಂತರನೇ ಐ ಆಮ್ ಸೋ ಲಕ್ಕಿ ಅಂತ ಹೇಳ್ತೀನಿ. ಯೆಸ್ ಅಮ್ಮ, ಫೈನಲಿ ದೇವ್ರಿಗೆ ಮಂಗಳಾರತಿಯನ್ನು ಮಾಡಿ ಕೆಂಪು ನೀರಿನ ಆರತಿನ ಮಾಡಿ ದೇವ್ರ ಸಾಮಾನ್ಯ ಎಲ್ಲನೂ ಎತ್ತಿಟ್ಕೋತಾ ಇದ್ದಾರೆ. ಅಂದರೆ ನಾವು ಪ್ರತಿ ವರ್ಷ ರಾಡಮ್ಮ ದೇವಸ್ಥಾನ ಹತ್ರನೇ ವಿಸರ್ಜನೆಯನ್ನು ಮಾಡೋದ್ರಿಂದ ಅಲ್ಲಿ ಪುಟ್ಟದಾಗಿ ನೀರಿನ ವ್ಯವಸ್ಥೆ ಇದೆ. ಸೊ ಹಾಗಾಗಿ ಅಲ್ಲಿ ಗಣೇಶನ ವಿಗ್ರಹವನ್ನು ವಿಸರ್ಜನೆ ಮಾಡುವಂಥದ್ದು. ಆ್ಯಂಡ್ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಗಣೇಶಗಳನ್ನು ಎಲ್ಲಂದರೆ ಅಲ್ಲಿ ಸ್ವಲ್ಪ ನೀರಿರುವ ಜಾಗದಲ್ಲೆಲ್ಲನೂ ವಿಸರ್ಜನೆಯನ್ನು ಮಾಡಬಾರ್ದು. ಕಂಪ್ಲೀಟಾಗಿ ನೀರು ತುಂಬಿರುವ ಜಾಗದಲ್ಲಿ ವಿಸರ್ಜನೆಯನ್ನು ಮಾಡಿದ್ರೆ ಕಂಪ್ಲೀಟಾಗಿ ಗಣೇಶನು ಕೂಡ ಮುಳುಗ್ತಾನೆ. ಆ್ಯಂಡ್ ಅದು ಕೂಡ ಒಳ್ಳೆ ರೀತಿಯಲ್ಲಿ ವಿಸರ್ಜನೆ ಮಾಡುವಂತಹ ರೀತಿ. ಸುಮ್ಮನೆ ಸ್ವಲ್ಪ ಸ್ವಲ್ಪ ನೀರಿರೋ ಕಡೆ ಎಲ್ಲ ಮಾಡಬೇಡಿ. ಯಾಕಂದರೆ ಇನ್ನೂ ಗಣೇಶಗಳನ್ನು ಇಡ್ತಾರೆ. ಆ್ಯಂಡ್ ಈ ತಿಂಗಳೆಲ್ಲನೂ ಗಣೇಶ ಹಬ್ಬವನ್ನು ತುಂಬಾ ಚೆನ್ನಾಗಿ ಎಲ್ಲ ಕಡೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಸಣ್ಣ ಮಾಹಿತಿ ಅಷ್ಟೇ. ಸೊ ಇದೆಲ್ಲವಾದ ನಂತರ ಯಸ್, ವಿಸರ್ಜನೆ ಕೂಡ ನಡೀತಾ ಇದೆ. ಜೈಕಾರ ಎಲ್ಲ ಹೇಗೆ ಆಗ್ತಾ ಇದ್ದಾರೆ ಮಕ್ಕಳು ಅಂತ ನೋಡಿ. ಗೌರಿ ಎತ್ಕೊಂಡೋಗಿದೆ ತಾತ, ನಡಿ ಹುಷಾರು. ಸೊ
ಸೊ ಫೈನಲಿ ಕಂಪ್ಲೀಟ್ ಆಗಿ ಮೂರನೇ ದಿನಕ್ಕೆ ಗಣೇಶನ ವಿಸರ್ಜನೆ ಯಾವುದೇ ರೀತಿ ವಿಘ್ನಗಳು ಬಾರದಿರ ನಿರ್ವಿಘ್ನವಾಗಿ ಸುಸೂತ್ರವಾಗಿ ಅನ್ನದಾನ ಸತರ್ಪಣೆಯನ್ನು ಮುಗಿಸ್ಕೊಂಡು ಸಂಜೆ ಈಗ 5 ಗಂಟೆ ಆಗಿದೆ. ಸೊ ಈಗ ನಡಮ ದೇವಸ್ಥಾನ ಹತ್ರ ಇರುವಂತಹ ಒಂದು ಸಣ್ಣದಾಗಿ ನೀರಿನ ವ್ಯವಸ್ಥೆ ಇದೆ ಅಲ್ಲಿ. ಲಾಸ್ಟ್ ಟೈಮ್ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ ಅಂತ ಅನ್ಕೋತೀನಿ. ಸೊ ಅಲ್ಲೇ ಗಣೇಶನನ್ನು ವಿಸರ್ಜನೆ ಮಾಡೋದು. ಸೊ ಅಮ್ಮ ಅಪ್ಪ ಲಡ್ಡು ಮಕ್ಕಳೆಲ್ಲ ಹೋಗಿದ್ದಾರೆ. ಬೇಜಾರಾಗುತ್ತೆ ಗಣೇಶನನ್ನು ಕಂಪ್ಲೀಟ್ ಆಗಿ 3 ದಿನ ಕಂಟಿನ್ಯೂಸ್ ಆಗಿ ನೋಡಿಬಿಟ್ಟು ಈಗ ಖಾಲಿ ಜಾಗ ನೋಡೋದಕ್ಕೆ. ಸದ್ಯಕ್ಕೆ ಅಲ್ಲಿ ದೀಪಗಳನ್ನು ನೋಡಿದ್ರಲ್ವ, ಇಷ್ಟ ಆಯ್ತಾ? ಸೊ ಎಸ್, ಮತ್ತೆ ವ್ಲಾಗಲ್ಲಿ ಮತ್ತೆ ಮತ್ತೊಂದು ಕಲರ್ಫುಲ್ ವ್ಲಾಗಲ್ಲಿ ಸಿಗ್ತೀನಿ. ಸೊ ಅಡಿಲನ್ ಚೆಕ್ ಇನ್ ಮಿಸ್ ಮೀ ಅಂಡ್ ಪ್ಲಸ್ ಮೀ ಲಾಟ್ಸ್ ಆಫ್ ಲವ್ ಯು ಆಲ್. ಟಾಟಾ, ಟೇಕ್ ಕೇರ್ ಅಂಡ್ ಮಿಸ್ ಮೀ ಅಂಡ್ ಪ್ಲಸ್ ಮೀ ಲಾಟ್ಸ್ ಆಫ್ ಲವ್ ಯು ಆಲ್. ಟಾಟಾ, ಟೇಕ್ ಕೇರ್, ಬೈ ಬೈ. ಲೆಟ್ ಅಸ್ ಸೇ ಬೈ.